ಶಿಕ್ಷಕರೇ, ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ, ನಿಮ್ಮ ಸಮಸ್ಯೆಗಳಿಗೆ ಗುರುಜಿ ಸ್ಪಂದಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ ವಿಭಾಗ. ಇವತ್ತಿನ ಕಾರ್ಯಕ್ರಮದ ಮೊದಲ ಕರೆ ಯಾರು ಮಾಡಿದ್ದಾರೆ ಅಂತ ತಿಳಿದುಕೊಳ್ಳೋಣ. ಹಲೋ. ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ತಮ್ಮ ಹೆಸರು? ನಮ್ಮ ಹೆಸರು ಲತಾ ಅಂತೇಳಿ. ಲತಾ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಚಳ್ಳಕೆರೆಯಿಂದ ಕರೆ ಮಾಡ್ತಿದ್ದೀವಿ. ಮತ್ತೊಮ್ಮೆ ಹೇಳಿ. ಚಳ್ಳಕೆರೆ. ಚಳ್ಳಕೆರೆಯಿಂದ? ಹೌದು ಮೇಡಮ್. ಸರಿ ಲತಾ ಅವರೇ, ಗುರುಜಿ ಇದ್ದರೆ ಮಾತನಾಡಿ ನಿಮ್ಮ ಸಮಸ್ಯೆಯನ್ನ ಹೇಳ್ಕೊಳ್ಳಿ. ಓಕೆ ಮೇಡಮ್. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಿ ಮಗು, ಹೇಳ್ ತಾಯಿ. ಗುರುಜಿ, ನಾನು ನನ್ನ ಮದುವೆ ಬಗ್ಗೆ ಕೇಳಬೇಕಿತ್ತು. ಏನು ಓದಿದ್ದೀಮ್ಮ? ಬಿ ಎಡ್ ಆಗಿದೆ ಗುರುಜಿ, ಈಗ ಬಿ ಎ ಮಾಡ್ತಾ ಇದ್ದೀನಿ. ಹೇಳಮ್ಮ. ಗುರುಜಿ, ಅದೇ ಮದ್ವೆ, ಇನ್ನು ಮದ್ವೆ ಒಂದ್ ಎರಡ್ ಮೂರ್ ಸಂಬಂಧ ಬಂದೋಗಿದೆ. ಏನು ಫಿಕ್ಸ್ ಆಗ್ತಾ ಇಲ್ಲ, ಅದಕ್ಕೆ ಅದ್ರ ಬಗ್ಗೆ ಕೇಳ್ಬೇಕಿತ್ತು ಅಂತ ಫೋನ್ ಮಾಡಿ. ಇನ್ನು ಓದ್ ಕಂಪ್ಲೀಟ್ ಆಗಿಲ್ಲ ಅಂತ ಇದೆಯಾ? ಹಾಗೆ ಮದುವೆ ಪ್ರಯತ್ನ ಮಾಡ್ತಾ ಇದ್ದಾರೆ ಮನೆಯಲ್ಲಿ. ಹೌದು ಗುರುಜಿ. ಅಂದ್ರೆ ಮದುವೆ ಮಾಡ್ಕೊಂಡು ಹೋಗಿ ಅನಂತರ ಓದ್ಬೇಕು ಅಂತನಾ? ಇಲ್ಲ ಗುರುಜಿ, ಇನ್ನೊಂದು 2 ಮಂತ್ಸ್ ಇದೆ ಅಷ್ಟೇ ಬಿ ಎ. ಇದೊಂದು ಸೆಮ್ ಕಂಪ್ಲೀಟ್ ಆಗುತ್ತೆ, ಅದಕ್ಕೆ ಮದುವೆ ಪ್ರಯತ್ನದಲ್ಲಿದ್ದಾರೆ ಮನೇಲಿ. ಅದು ತುಂಬಾ ಒಳ್ಳೆ ತೀರ್ಮಾನ ತಾಯಿ. ಕೆಲವು ಹೆಣ್ಮಕ್ಳು ಓದಬೇಕು, ಜಾಬ್ ಮಾಡಬೇಕು, ಕೆಲಸ ನೋಡಬೇಕು. ಈ ಕಡೆ ಮದುವೆಗೂ ಆದ್ಯತೆ, ಈ ಕಡೆ ಕೆಲಸಕ್ಕೂ ಆದ್ಯತೆ ಕೊಡ್ತಾ ಇರ್ತಾರೆ. ಕೊಡ್ಲಿ ಬೇಡ ಅಂತ ಹೇಳೋದಿಲ್ಲ. ವಿದ್ಯೆ ಇದ್ದಾಗ ವಿದ್ಯೆಗೆ ತಕ್ಕನಾದಂತಹ ಉದ್ಯೋಗ ಕೈಲಿರಬೇಕಾದ್ದು ಧರ್ಮವೇ. ಆದರೆ ಹೆಣ್ಮಕ್ಳಿಗೆ ಕಾಲಕಾಲಕ್ಕೆ ಯಾವ್ಯಾವ ಕಾಲಕ್ಕೆ ಏನು ನಡಿಬೇಕು ಆಯಾ ಕಾಲದಲ್ಲಿ ಅದು ನಡೆದ್ರೇನೆ ಅದು ಲಕ್ಷಣ. ಅದು ಸಹಿತ ಮನೇಲಿರ್ತಕ್ಕಂಥ ಅವರ ಜವಾಬ್ದಾರಿ ಅಲ್ವಾ ತಾಯಿ? ಹೌದು ಗುರುಜಿ. ತೊಂದರೆ ಇಲ್ಲಮ್ಮ, ನಿನ್ನ ಸ್ವರತರಂಗ ಪ್ರಕಾರ ಬಹಳ ಒಳ್ಳೆ ಕಾಲನೇ. ಆದರೆ ಒಂದಿಷ್ಟು ಅನುಷ್ಠಾನಗಳು ಬೇಕಾಗುತ್ತೆ. ಯಾಕೆಂದರೆ ನಿನ್ನ ಸ್ವರತರಂಗ ಪ್ರಕಾರ ಯಾವುದೇ ಆದರೂ ಸಹಿತ ನಿನ್ನ ಬಾಲ್ಯದಿಂದ ಇಲ್ಲಿವರೆಗೂ ನಿನ್ನ ಜೀವನ ನೋಡಿರೋದು ಎಲ್ಲವೂ ಸಹಿತ ವಿಳಂಬನೆ. ಯಾವುದು ನೀನು ಅಂದ್ಕೊಂಡಂತಹ ರೀತಿಯಲ್ಲಿ ನಡೆದಿಲ್ಲ ಅಲ್ವಮ್ಮ? ಅದರಿಂದ ಈ ಒಂದು ಭವಿಷ್ಯದಲ್ಲಿ ಈ ಮದುವೆ ಅಂತಕ್ಕಂಥದ್ದು ಸಹಿತ ಸ್ವಲ್ಪ ವಿಳಂಬ ಆಗ್ತಾ ಇದೆ. ಆದರೆ ಇದಕ್ಕೆ ತಕ್ಕನಾದಂತಹ ರೀತಿ ಸ್ವಲ್ಪ ಅನುಷ್ಠಾನಗಳನ್ನು ಮಾಡಿಕೊಳ್ಳೋದು ಬಹಳ ಉತ್ತಮ. ಯಾಕೆಂದರೆ ಕೆಲವರ ಅದೃಷ್ಟ ಅದು, ಹುಟ್ಟಿದ ದಿನಾಂಕ ಮತ್ತು ಅವರ ಹುಟ್ಟಿದ ಭವಿಷ್ಯತ್ತು ಭಗವಂತ ಒಬ್ಬೊಬ್ಬರ ಭವಿಷ್ಯತ್ತಲ್ಲಿ ಒಂದೊಂಥರ ಬರೆದಿರ್ತಾನೆ. ಅದು ಜನ್ಮ ಜನ್ಮಾಂತರವಾಗಿ ನಿಂತಿರ್ತಕ್ಕಂತಹ ಕೆಲವು ಪ್ರಾರಬ್ಧ ಕರ್ಮಗಳು ಅದಕ್ಕೆ ಕಾರಣ ಇರಬಹುದು. ಆದರೆ ಒಂದಂತೂ ಸತ್ಯ, ನೀನು ಒಂದು ಸ್ವಲ್ಪ ಅನುಷ್ಠಾನಗಳನ್ನು ಮಾಡಿದ್ರೆ ಸಾಕಷ್ಟು ಕಾರ್ಯಸಿದ್ಧಿ ಆಗುತ್ತೆ. ಆ ಅನುಷ್ಠಾನಗಳನ್ನು ಏನು ಮಾಡಬೇಕು ಅನ್ನೋದನ್ನು ನಾನು ಈಗ ತಿಳಿಸ್ಕೊಡ್ತೀನಿ ತಾಯಿ, ಅದನ್ನು ತಿಳ್ಕೊ. ಒಂದು 18 ದಿನ, 18 ದಿನ ನಿಮ್ಮ ಮನೆ ದೇವರ ಹೆಸರಲ್ಲೇ ಪ್ರತಿ ದಿವಸ ಬೆಳಿಗ್ಗೆ ಎದ್ದು ಬೇಗ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದೇಳು. ಸೂರ್ಯ ಉದಯಿಸೋದಕ್ಕಿಂತ ಮುಂಚಿತವಾಗಿ ನಿನ್ನ ಸ್ನಾನ, ನಿನ್ನ ಪೂಜೆ ಆ ಸಮಯದಲ್ಲಿ ಆಗಬೇಕು. ಆ ಸಮಯದಲ್ಲಿ ನೀನು ಮಾಡಬೇಕಾದಂಥದ್ದು ನಿಮ್ಮ ಮನೆ ದೇವರ ಮುಂದೆ ಒಂದು ತುಪ್ಪದ ಬತ್ತಿಯಲ್ಲಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡೋದು. ಮನೆಯಲ್ಲಿ ತುಪ್ಪದ ಬತ್ತಿ ಆರತಿ ಮಾಡಿದಾದ ನಂತರ ಹತ್ತಿರದಲ್ಲೇ ಒಂದು ಅಶ್ವತ್ಥ ವೃಕ್ಷ ಇದ್ದರೆ ನಿನ್ನ ಅಣ್ಣ ತಮ್ಮಂದರು ಅಕ್ಕ ತಂಗಿರೋ ಯಾರಾದರೂ ನಿನಗೆ ಇನ್ನೊಬ್ಬರ ಸಹಾಯ ತಂದುಕೊಂಡು ಆ ಸಹಾಯ ತೆಗೆದುಕೊಂಡು ಅವ್ರ ಜೊತೆ ಅಶ್ವತ್ಥ ವೃಕ್ಷಕ್ಕೆ ಹೋಗಿ ಅಲ್ಲಿ ಒಂದು 18 ದಿನ ದಿವಸಕ್ಕೊಂದು 11 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ತಬ್ಬ. ಸಾಧ್ಯವಾದರೆ ಈಗ ನಾನು ಹೇಳುವಂಥ ಮಂತ್ರವನ್ನು ನಿನಗೆ ಗೊತ್ತಿದ್ದರೆ ಅಥವಾ ಒಂದು ಬುಕ್ಸಲ್ಲಿ ಸಾಕಷ್ಟು ಸಿಗುತ್ತೆ. ಮೂಲತೋ ಬ್ರಹ್ಮರೂಪಾಯ, ಮಧ್ಯಾಂತೋ ವಿಷ್ಣುರೂಪಿಣಿ, ಅಗ್ರತಂ ಶಿವರೂಪಾಯ, ವೃಕ್ಷರಾಜಾಯತೆ ನಮಃ. ಆ ವೃಕ್ಷರಾಜನಿಗೆ ಒಂದು ಮಹಾ ನಮಸ್ಕಾರವನ್ನು ಮಾಡಿದ್ರೆ ನಿನ್ನ ಜಾತಕದಲ್ಲಿ ಇರ್ತಕ್ಕಂತಹ ದೋಷಗಳು ದೂರ ಆಗುತ್ತೆ ಅತಿ ಶೀಘ್ರವಾಗಿ. ಬಹುಶಃ ಮೇಯಿಂದ ಆಚೆಗೆ ನಿನ್ನ ಒಳ್ಳೆ ಪ್ರಯತ್ನ ಇದೆ ಅಮ್ಮ, ಅಲ್ಲಿಂದ ಆಚೆಗೆ ನಿನ್ನ ಅದೃಷ್ಟ ರೇಖೆಗಳು ಬಹಳಷ್ಟು ಬದಲಾವಣೆ ಇದೆ. ಅಂದರೆ ಮದುವೆ ಪ್ರಯತ್ನ ಮೇಯಿಂದ ಆಚೆಗೆ ಮಾಡಲಿ, ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಮತ್ತೆ ಇನ್ನೇನು ವಿಚಾರ ಕೇಳಬೇಕಮ್ಮ? ಮತ್ತೆ ಗುರುಜಿ, ನನ್ನ ಆರೋಗ್ಯ ಯಾವಾಗ್ಲೂ ಸರಿ ಇರಲ್ಲ, ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ ಆಗ್ತಾನೆ ಇರುತ್ತೆ. ಆರೋಗ್ಯದಲ್ಲಿ ಬಹಳ ಏರ್ಪೇರ್ ಆಗುತ್ತೆ. ಎಲ್ಲ ಸರಿ ಹೋಗುತ್ತೆ ತಾಯಿ, ಆರೋಗ್ಯದ ಬಗ್ಗೆ ಏನಂತ ಚಿಂತನೆ ಮಾಡಬೇಡ. ಆರೋಗ್ಯ ಸರಿ ಹೋಗುತ್ತೆ. ಆದಷ್ಟು ನಿಂದು ಶೀತ ಶರೀರ ಆದ್ರಿಂದ ಬಹಳ ಬೇಗ ಕೋಲ್ಡ್ ಎಫೆಕ್ಟ್ ಆಗುವಂತದ್ದು ಒಂದು ನಿನಗೆ ತೊಂದರೆ ಇರೋದು. ಹೌದು ಗುರುಜಿ. ಅಲ್ವಮ್ಮ? ಹೌದು ಗುರುಜಿ, ಸತ್ಯ. ಆ ಕೋಲ್ಡ್ ಒಂದು ಬಿಟ್ಟು ಬೇರೆ ಅಂತದ್ದು ಏನಿಲ್ಲ. ಕೋಲ್ಡ್ ಆಗೋದ್ರಿಂದ ಮನುಷ್ಯನ್ ನೋಡಮ್ಮ, ಉಷ್ಣ ಎಷ್ಟಿದ್ರು ಸಹಿತ ತಡಿಬಹುದು, ಆದರೆ ಶೀತ ಆಗಬಾರ್ದು. ದೇಹ ಶೀತ ಆಯಿತು ಅಂದರೆ ನರನಾಡಿಗಳಲ್ಲಿ ರಕ್ತ ಚಲನೆ ಸಮಂಜಸ್ವ ನಡೆಯೋದಿಲ್ಲ, ಅಲ್ಲೇ ಸಮಸ್ಯೆ ಪ್ರಾರಂಭ ಆಗೋದು. ಅದಕ್ಕೆ ಸಾಧ್ಯವಾದಷ್ಟು ಉಷ್ಣ ಪದಾರ್ಥಗಳನ್ನೇ ಆಹಾರವಾಗಿ ತೆಗೆದುಕೋ. ಬಿಸಿ ಬಿಸಿ ಊಟ ಮಾಡು, ಜೊತೆಗೆ ನಗ್ನಗ್ತಾ ಇರು, ಯಾವತ್ತೂ ಮುಖ ಸಪ್ಪು ಮಾಡಬೇಡ, ಜೊತೆಗೆ ನಿಮ್ಮ ತಂದೆಯವ್ರ ಮನಸ್ಸನ್ನು ನೋಯಿಸ್ಬೇಡ ತಾಯಿ.